ओम श्री गुरुभ्यो नमः हरिः ओम जपा कुसुम संकाशं काश्यपेयं महोद्युतिं तमोरिं सर्वपापघ्नं प्रणतोऽस्मि दिवाकरं ओम अर्धकायं महावीर्यं चंद्रादित्यविमर्दनं सिंहिका गर्भसंभूतं तं राहुं प्रणमाम्यहं श्री गुरुभ्यो नमः हरिः ओम आत्मीय प्रिय प्रेक्षक बंधुगळे निम्मेल्लर जीवन सदा क्षेमदायकवागि तृप्तिदायकवागिरलि अंत नन्न आराध्य देवी होरनाडु अन्नपूर्णेश्वरिय पादगळिगे नमस्करिस्ता प्रिय वीक्षकरे ग्रहणद नंतरद राशिगळु याव रीतियागिरुत्ते अन्नुवंत ओंदु ವಿಚಾರವನ್ನು ತಿಳಿಸಿಕೊಡಿ ಗುರುಗಳೇ ಅಂತ ಹಲವಾರು ಜನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ನೇರವಾಗಿ ಬಂದು ಆಫೀಸ್ಗೂ ಹೇಳಿದ್ದಾರೆ ಜೊತೆಗೆ ನಮ್ಮ ಆಫೀಸ್ ಸಂಬಂಧಪಟ್ಟಂಥ ಫೋನಿಗೆ ಭಾಳಷ್ಟು ಕರೆಗಳು ಬಂದಿದೆ ಸರಿ ಹೀಗೆ ನಾನು ಕೂತ್ಕೊಂಡು ಸೋಷಿಯಲ್ ಮೀಡಿಯಾನ ಸರ್ಚ್ ಮಾಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಲ್ಲಿ ನನಗೊಂದು ಬೇಸರದ ಸಂಗತಿ ಕಾಣಿತು ಏನು ಅಂದರೆ ಸೂರ್ಯಗ್ರಹಣದ ನಂತರ ಈ ಆರು ರಾಶಿಗಳಿಗೆ ರಾಜಯೋಗ ಸೂರ್ಯಗ್ರಹಣದ ನಂತರ ಈ ಎರಡು ರಾಶಿಗಳಿಗೆ ಮಾತ್ರ ಗಜಕೇಸರಿ ಯೋಗ 60 ವರ್ಷ ನಂತರ ಈ ಸೂರ್ಯಗ್ರಹಣದಿಂದ ಈ ನಾಲ್ಕು ಗ್ರಹಗಳು ಈ ನಾಲ್ಕು ರಾಶಿಗಳಿಗೆ ಅದ್ಭುತವಾದಂತ ಧನಯೋಗ ಅಂತ ಹಾಕಿದ್ರು ಬಹಳ ಬೇಸರ ಆಯ್ತು ವೀಕ್ಷಕರೇ ಯಾಕೆ ಅಂತಂದ್ರೆ ಒಂದು ತಿಳ್ಕೊಳ್ಳಿ ನಾನು ನಿಮಗೆ ಇದಕ್ಕೆ ಮೊದಲು ಮಾಡಿದಂಥ ಗ್ರಹಣದ ವಿಡಿಯೋಲ್ಲೇ ನಾನು ಹೇಳಿದ್ದೆ ಒಂದು ರಾಶಿ ಆಧಾರದಿಂದ ಯಾರಿಗೂ ಕೂಡ ರಾಜಯೋಗ ಬರಲ್ಲ ಗಜಕೇಸರಿ ಯೋಗ ಬರಲ್ಲ ಧನಯೋಗ ಬರಲ್ಲ ಯಾವುದು ಒಳಿತು ಇರಲ್ಲ ಕೆಡುಕು ಇರಲ್ಲ ನಾನು ಹೇಳಿದೆ ನೇಚರ್ಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಹೊರತು ಮನುಷ್ಯರಿಗೆ ಜಾಸ್ತಿ ಇಲ್ಲ ಅಂತ ಹೇಳಿದ್ದೆ ಆದರೂ ಸುಮಾರು ಜನ ಕೋರಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡಿ ಈಗ ನಮಗೆ ಗ್ರಹಣ ಆಗಿದ್ದು ಯಾವಾಗ ದಿನಾಂಕ 21/6/2020 ಭಾನುವಾರ ದಿನ ಸಿಂಹಲಗ್ನ ಮತ್ತು ಕನ್ಯಾಲಗ್ನದಲ್ಲಿ ಈ ಒಂದು ಗ್ರಹಣ ಆಯಿತು ಮೃಗಶಿರ ನಕ್ಷತ್ರದಲ್ಲಾಯಿತು ಅಲ್ವಾ ಸುಮಾರು ಜನ ಗ್ರಹಣದ ರಾಶಿ ಫಲಗಳು ಹೇಳಿದರು ನಾನು ಹೇಳಲಿಲ್ಲ ಇರಲಿ ಬಿಡಿ ಗ್ರಹಣದ ರಾಶಿ ಫಲ ಅನ್ನೋದೆಲ್ಲ ನಮಗೆ ಎಫೆಕ್ಟ್ ಆಗೋದಿಲ್ಲ ನೋಡಿ ನಾನೀಗ ಪ್ರಸ್ತುತ ನಾನು ಪಂಚಾಂಗ ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಒಂಟಿಕೊಪ್ಪಲ್ ಪಂಚಾಂಗ ಈ ಒಂಟಿಕೊಪ್ಪಲ್ ಪಂಚಾಂಗ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಗ್ರಹಣದ ದಿನ ಏನಾಗಿತ್ತು ತದನಂತರ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಈಗ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂದರೆ ಆಷಾಢ ಮಾಸದ ಹಿಂದಿನ ದಿನ ಅಮಾವಾಸ್ಯೆಯ ದಿನ ನಮಗೆ ಗ್ರಹಣ ಸಂಭವಿಸಿದ್ದು ಅವತ್ತು ಗ್ರಹ ಸ್ಥಿತಿಗಳೇನಾಗಿತ್ತು ಕೇತು ಬಂದು ಧನುರಾಶಿಯಲ್ಲಿತ್ತು ಮತ್ತು ಶನಿ ಮತ್ತು ಗುರು ಮಕರ ರಾಶಿಯಲ್ಲಿ ಕುಜ ಮೀನ ರಾಶಿಯಲ್ಲಿ ಶುಕ್ರ ತನ್ನ ಸ್ವಂತ ಮನೆಯಾದಂಥ ವೃಷಭ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಮಿಥುನ ರಾಶಿಯಲ್ಲಿತ್ತು ರಾಹು ಸೂರ್ಯ ಚಂದ್ರ ಹಾಗೂ ವಿಶೇಷವಾಗಿ ಹೇಳಿದರೆ ಬುಧ ಇದು ತತ್ಕಾಲಿಕ ಗ್ರಹ ಸಂಪತ್ತಿ ಯಾವಾಗ ಗ್ರಹಣದ ದಿನ ಏನೇನಾಗಿತ್ತು ಗ್ರಹಣಕ್ಕಂದರೆ ಗುರು ನೀಚ ಪ್ಲಸ್ ವಕ್ರಿ ಶನಿ ವಕ್ರಿ ಶುಕ್ರ ವಕ್ರಿ ಬುಧ ವಕ್ರಿ ನಾಲ್ಕು ಗ್ರಹಗಳು ಬಲವಾಗಿರಲಿಲ್ಲ ವಕ್ರತ್ವ ಇತ್ತು ಸರಿ ನಾನು ನಿಮ್ಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಗ್ರಹಣದ ನಂತರ ಯಾವ ರಾಶಿಗೆ ತುಂಬ ಒಳಿತು ಅನ್ನುವಂಥ ವಿಚಾರ ತಿಳಿಸೋದಕ್ಕೋಸ್ಕರನೇ ಮಾಡಿದೆ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ನೋಡಿ ನೀವು ಅದನ್ನು ಓ ನಮ್ಮ ರಾಶಿ ಗಜಕೇಸರಿ ಯೋಗ ಇದೆ ನಮ್ಮ ರಾಶಿಗೆ ಈ ಸಲ ರಾಜಯೋಗ ಇದೆ ಅಂತ ನೀವು ಡಿಸಿಷನ್ ತೊಗೊಳ್ಳೋದು ಬೇಡ ನಿಮ್ಮನ್ನು ಎಜುಕೇಟ್ ಮಾಡೋಣ ಅನ್ನೋದು ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ ಈಗ ನಾನು ನಿಮಗೆ ಗ್ರಹಣದ ತತ್ಕಾಲಿಕ ಪರಿಸ್ಥಿತಿನ ಹೇಳಿದೆ ಇದಾದಮೇಲೆ ನೋಡಿ ನಮಗೆ ಈ ಆಷಾಢ ಮಾಸದಲ್ಲೇ ಅಂತಂದರೆ ನಮಗೆ ಈ ಜುಲೈ ಮುಗಿತಾ ಇದ್ದ ಕೂಡಲೇ ಗುರು ಬಂದು ತನ್ನ ಸ್ವಂತ ಮನೆಗೆ ಬರ್ತಾ ಇದೆ ಗ್ರಹಣ ಆದಾಗ ಗುರು ಏನಾಗಿತ್ತು ವಕ್ರಿ ಆಗಿತ್ತು ನೀಚನಾಗಿತ್ತು ಈಗ ಗ್ರಹಣದ ಮುಗಿದ ನಂತರ ಗುರು ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾ ಇದೆ ಅಂತಂದರೆ ಜುಲೈ ತಿಂಗಳು ಪೂರ ಬಿಟ್ಬಿಡಿ ಅಂದರೆ ಜುಲೈ 20 ಬೇಡ ಜುಲೈ 20 ಅಮಾವಾಸ್ಯೆ ನಮಗೆ ಏನೋ ಆಷಾಢ ಅಮಾವಾಸ್ಯೆ ಬರುತ್ತೆ ಜುಲೈ 20 ಜುಲೈ 20 ನಂತರ ನಿಮಗೆ ಜುಲೈ 21 ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸದಿಂದ ನಮಗೆ ಗುರು ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ ನಾನು ಹೇಳ್ತಾ ಇರೋದು ವೀಕ್ಷಕರೇ ನಿಮಗಲ್ಲ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ ನಾನು ಈಗ ಇಡೀ ಪ್ರಪಂಚಕ್ಕೆ ಗುರು ಬಂದು ವಕ್ರಿ ಆಗಿದೆ ಆದರೆ ಈ ಜುಲೈ 20 ಅಮಾವಾಸ್ಯೆ ನಂತರ ಶ್ರಾವಣ ಮಾಸ ಶುರುವಾದಾಗ ವಕ್ರಿಸ್ತಾನ ಎಲ್ಲ ಮುಗಿದಿರುತ್ತೆ ಅಷ್ಟೊಳಗೆ ಬಂದುಬಿಟ್ಟಿರುತ್ತೆ ಶ್ರಾವಣ ಮಾಸದ ಮೊದಲನೇ ದಿನದಿಂದ ಗುರು ಬಂದು ತುಂಬ ಬಲಾಢ್ಯನಾಗಿರ್ತಾನೆ ತನ್ನ ಸ್ವಕ್ಷೇತ್ರದಲ್ಲಿ ಅಂದರೆ ಗುರು ಬಂದು ಧನುರಾಶಿಯಲ್ಲಿ ಇರ್ತಾನೆ
ಇನ್ನು ಯಾವ ಯಾವ ಗ್ರಹಗಳು ಚೇಂಜ್ ಆಗಿರುತ್ತೆ ರವಿ ಚೇಂಜ್ ಆಗಿರ್ತಾನೆ ರವಿ ಏನಾಗಿರ್ತಾನೆ ಅಂತಂದ್ರೆ ಮಿಥುನದಿಂದ ಕರ್ಕಾಟಕ ರಾಶಿಗೆ ರವಿ ಹೋಗಿರತಕ್ಕಂತದ್ದು ಅದೊಂದು ನಮಗೆ ಚೇಂಜಸ್ ಕಾಣುತ್ತೆ ಹಾಗೆ ನಮ್ಮ ಬಂದ್ರೆ ಇನ್ನು ಶನಿ ಕುಜ ಎಲ್ಲ ಅಲ್ಲೇ ಇರ್ತಾರೆ ಇಲ್ಲಿ ನಾನು ಹೇಳ್ತೀನಿ ಮುಂದಕ್ಕೆ ನಂತರ ನೀವು ಶ್ರಾವಣ ಮಾಸ ಬಂತು ಶ್ರಾವಣ ಮಾಸ ಆದಮೇಲೆ ಶ್ರಾವಣ ಮಾಸದ ಕೊನೆ ಭಾಗಕ್ಕೆ ಕುಜ ಏನಾಗ್ತಾನೆ ಮೇಷ ರಾಶಿಗೆ ಬಂದ್ಬಿಡ್ತಾನೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ ಹಾಗಾಗಿ ಮೇಷ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಮೇಷ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇರುತ್ತೆ ತುಂಬ ಅದ್ಭುತವಾದಂಥ ಯೋಗಗಳನ್ನು ಮೇಷ ರಾಶಿಯವರು ಪಡ್ಕೊಳ್ತಾರೆ ಇನ್ನು ವೃಷಭ ರಾಶಿಯ ವಿಚಾರಕ್ಕೆ ಬಂತಂದರೆ ಲಗ್ನದಿಂದ ಅಷ್ಟಮದಲ್ಲಿ ಗುರು ಆಗ್ತಾನೆ ಲಗ್ನಾಧಿಪತಿ ಶುಕ್ರನಿಗೂ ಗುರುಗೂ ಸ್ವಲ್ಪ ವ್ಯತ್ಯಾಸ ಪ್ರಾಬ್ಲಮ್ಸ್ ಇರುತ್ತೆ ಆದರೆ ಭಾಗ್ಯದಲ್ಲಿ ಶನಿ ಇರೋದ್ರಿಂದ ಒಳ್ಳೆ ಆಯುಷ್ ಇರುತ್ತೆ ಚೆನ್ನಾಗಿರುತ್ತೆ ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮಿಥುನದಲ್ಲೇ ರಾಹು ಮತ್ತು ಶುಕ್ರ ಇರ್ತಾರೆ ಅದೊಂದು ಸ್ವಲ್ಪ ನೆಗೆಟಿವ್ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವ್ರಿಗೆ ಅಷ್ಟಮ ಶನಿ ಬೇರೆ ಸಮಸ್ಯೆಗಳಿದೆ ಅದ್ರ ಬಗ್ಗೆನೂ ಕೂಡ ನೀವು ಹೆಚ್ಚು ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ ಬಟ್ ಏನಪ್ಪ ಅಂತಂದರೆ ಆದಷ್ಟು ಮೃತ್ಯುಂಜಯ ಜಪ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕರ್ಕಾಟಕ ರಾಶಿಯವ್ರ ವಿಚಾರಕ್ಕೆ ಬಂದುಬಿಟ್ರೆ ಕರ್ಕಾಟಕ ರಾಶಿಯಿಂದ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ಮದುವೆ ವಿಚಾರಗಳೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಮದುವೆಗಳು ಮುಂದೂಡ್ತಕ್ಕಂಥದ್ದು ಕ್ಯಾನ್ಸಲ್ ಆಗುವಂಥದ್ದು ಶುಭ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗುರು ಕೇತು ಇಬ್ಬರು ಇದ್ದಾರೆ ಅಲ್ಲಿ ರೋಗಸ್ಥಾನ ಆದ್ರಿಂದ ಸ್ವಲ್ಪ ರೋಗಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡನೇ ಮನೆ ಶುಕ್ರ ಸ್ವಲ್ಪ ಧನ ನಷ್ಟ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಸಿಂಹರಾಶಿಯವ್ರಿಗೆ ನಿಜ ಹೇಳ್ತೀನಿ ಒಂದು ರಾಜಯೋಗ ತರಣೆ ಅಂತ ಹೇಳ್ಬೋದು ಸಿಂಹರಾಶಿ ಯಾಕಂದರೆ ರಾಶಿಯಾಧಿಪತಿ ತನ್ನ ರಾಶಿಯಲ್ಲೇ ಇದ್ದಾನೆ ಸ್ವಂತ ಮನೆಯಲ್ಲಿದ್ದಾನೆ ಚಂದ್ರನೂ ಅಲ್ಲಿ ಒಳ್ಳೆಯದೇ ಬುಧನೂ ಅಲ್ಲಿ ಒಳ್ಳೆಯದೇ ಚಂದ್ರ ಬುಧ ಸಿಂಹ ಮತ್ತು ಸೂರ್ಯ ಮೂರು ಜನನೂ ಸಿಂಹರಾಶಿಯಲ್ಲಿ ಚೆನ್ನಾಗಿದ್ದಾರೆ ಸಿಂಹರಾಶಿಯವ್ರಿಗೆ ಚೆನ್ನಾಗಿದೆ ಆರನೇ ಮನೆ ಶನಿ ದುಸ್ಥಾನದಲ್ಲಿ ಶನಿ ಇದ್ರೆ ಒಳ್ಳೆಯದೇ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಕನ್ಯಾರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ರಾಶಿಯಾಧಿಪತಿ ಹನ್ನೆರಡನೇ ಮನೆಯಲ್ಲಿರ್ತಾನೆ ಹೌಸ್ ಆಫ್ ಲಾಸಲ್ಲಿ ವ್ಯಯಸ್ಥಾನದಲ್ಲಿರ್ತಾನೆ ಬಟ್ ರವಿ ಜೊತೆ ಸೇರಿರ್ತಾನೆ ಡಿಗ್ರೀಸ್ ನೋಡಬೇಕಾಗುತ್ತೆ ಯಾವಾಗವಾಗ ಹಸ್ತಂಗತನ ಆಗ್ತಾನೋ ಬಟ್ ಕನ್ಯಾರಾಶಿಯವ್ರಿಗೆ ಒಂದು ಸ್ವಲ್ಪ ಪಂಚಮ ಶನಿ ಸಮಸ್ಯೆ ಇರತಕ್ಕಂಥದ್ದು ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು ಒಂಥರ ಕುಜ ದೋಷ ಅಂತ ಕೂಡ ಹೇಳ್ಬೋದು ಬಟ್ ಅದು ಅಪ್ಲೈ ಆಗೋದಿಲ್ಲ ಯಾಕಂದರೆ ಕುಜ ಸ್ವಕ್ಷೇತ್ರದಲ್ಲಿದ್ದರೆ ದೋಷ ಬರೋದಿಲ್ಲ ಇನ್ನು ದಶಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕೆಲಸ ಸಂಬಂಧಪಟ್ಟ ಉದ್ಯೋಗದಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿರುತ್ತೆ ಇನ್ನು ತುಲಾರಾಶಿಗೆ ಬರೋದ್ರಿಂದ ರಾಶ್ಯಾಧಿಪತಿಯಾಗಿರ್ತಕ್ಕಂಥವ್ರು ಭಾಗ್ಯದಲ್ಲಿದ್ದಾನೆ ಮಿಥುನ ರಾಶಿಯಲ್ಲಿ ಶುಕ್ರನಿಗೆ ದೊಡ್ಡ ಪ್ರಮಾದವಾದಂಥ ಸ್ಥಾನ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಶನಿ ಇದ್ದಾನೆ ನಾಲ್ಕನೇ ಮನೆ ಅರ್ಧಾಷ್ಟಮ ಶನಿ ಆದರೂ ಕೂಡ ಶನಿ ಬಂದು ಶುಕ್ರನಿಗೆ ಮಿತ್ರನ ಆದ್ದರಿಂದ ಸ್ವಲ್ಪ ಅನುಕೂಲಗಳಿರುತ್ತೆ ಏನಂದರೆ ಸ್ವಲ್ಪ ಸಣ್ಣ ಪುಟ್ಟ ಏಟುಗಳು ಮಾಡ್ಕೊಳ್ತಿರೋ ಸ್ವಲ್ಪ ಎಚ್ಚರವಾಗಿರಿ ಏಳನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ಮದುವೆ ಏನಾದರೂ ಆಗಬೇಕಂತಂದರೆ ಶ್ರಾವಣ ಮಾಸದಲ್ಲಿ ಮದುವೆ ಆಗಬೇಡಿ ಯಾವುದೇ ಕಾರಣಕ್ಕೂ ತುಲಾರಾಶಿಯವರು ಶ್ರಾವಣ ಮಾಸದಲ್ಲಿ ಮದುವೆ ಆಗೋದು ಬೇಡ ಯಾಕಂದರೆ ಸಪ್ತಮ ಶುದ್ಧಿ ನಿಮಗೆ ನಿಮ್ಮ ರಾಶಿಗೆ ಸಿಗೋದಿಲ್ಲ ಲಗ್ನಕ್ಕೆ ಸಿಗ್ಬೋದೇನೋ ರಾಶಿಗೆ ಸಿಗಲ್ಲ ಎಚ್ಚರವಾಗಿರಿ ಇನ್ನು ವೃಶ್ಚಿಕ ರಾಶಿಗೆ ಬರೋದಾದರೆ ವೃಶ್ಚಿಕ ರಾಶಿ ಅಧಿಪತಿ ಯಾರಾಗಿದ್ದಾರೆ ಕುಜ ಆರನೇ ಮನೆ ಇದ್ದಾರೆ ಒಳ್ಳೆಯದೇ ಏನು ತೊಂದರೆ ಇಲ್ಲ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಅಂದರೆ ದುಡ್ಡು ಕೊಡೋ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ವಾಕ್ ಸ್ಥಾನದಲ್ಲಿ ಮಾತಿನಿಂದ ದುಡ್ಡು ವಾಕ್ ಸ್ಥಾನದಲ್ಲಿ ಯಾರಿದ್ದಾರೆ ಗುರು ಇದ್ದಾರೆ ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ನಿಜವಾಗಲು ಸಿಂಹ ರಾಶಿಯವ್ರಿಗೆ ಬಿಟ್ಟರೆ ನೆಕ್ಸ್ಟ್ ವೃಶ್ಚಿಕ ರಾಶಿಯವ್ರಿಗೆ ಜಾಕ್ಪಾಟ್ ನಾನು ಅದನ್ನು ಹೇಳ್ತೀನಿ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಯೋಗಗಳನ್ನು ಕಾಣ್ಬೋದು ಬಹಳಷ್ಟು ಚೆನ್ನಾಗಿದೆ ಭೂಮಿನೂ ಖರೀದಿ ಮಾಡುವಂಥ ಯೋಗನೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಧನುರಾಶಿಯವ್ರಿಗೆ ರಾಶಿಯಾಧಿಪತಿ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಧನುರಾಶಿಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಬಲವಾದ ಸ್ಥಾನ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಅದು ಚೆನ್ನಾಗಿದೆ ಕುಟುಂಬ ಅಭಿವೃದ್ಧಿ ಇರುತ್ತೆ ಏಳನೇ ಮನೆ ರಾಹು ಇರೋದೊಂದು ಸ್ವಲ್ಪ ತೊಂದರೆಗಳಾಗುತ್ತೆ ಸತಿಪತಿಗಳ ಮಧ್ಯೆ ವೈಮನಸ್ಯ ದಂಪತಿಗಳಲ್ಲಿ ಸ್ವಲ್ಪ ತೊಂದರೆಗಳು ಬರತಕ್ಕಂಥದ್ದು ಮತ್ತು ಹೊಸದಾಗಿ ನನ್ನ ಮದುವೆಗೆ ಹುಡುಗಿ ನೋಡಿದರೆ ಒಂದು ಎಂಗೇಜ್ಮೆಂಟ್ವರೆಗೂ ಬಂದು ಮಿಸ್ ಆಗ್ಬಿಡೋದು ಆ ಥರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಮಾಡೋಂಥದ್ದು ಒಳ್ಳೇದು ಅಂದರೆ ಒಂದು ತಿಂಗಳು ಅಥವಾ ಒಂದೂವರೆ ಎರಡು ತಿಂಗಳು ಡಿಲೇ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ದುಡ್ಡು ಇದೆಲ್ಲ ಚೆನ್ನಾಗಿರುತ್ತೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮಕರ ರಾಶಿ ತುಂಬ ಚೆನ್ನಾಗಿದೆ ನೋಡಿ ಶನಿ ವಕ್ರತ್ವ ನಿವೃತ್ತಿ ಆದಮೇಲೆ ಮಕರ ರಾಶಿಗೆ ಸ್ವಕ್ಷೇತ್ರ ಶನಿ ಬರ್ತಾನೆ ಹಾಗಾಗಿ ಮಕರ ರಾಶಿಯವ್ರಿಗೆ ಒಂಥರ ಅದ್ಭುತವಾದಂಥ ಯೋಗ ನಾಲ್ಕನೇ ಮನೆ ಸುಖಸ್ಥಾನದಲ್ಲಿ ಕುಜ ಇರ್ತಾನೆ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಆರನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ ದುಸ್ಥಾನದಲ್ಲಿ ದುಷ್ಟಗ್ರಹಗಳು ಇರತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ಮಟ್ಟಿಗೆ ಅಷ್ಟಮದಲ್ಲಿ ಅಷ್ಟಮ ಭಾವ ಚಂದ್ರ ಇರತಕ್ಕಂಥದ್ದು ಅದು ಚಂದ್ರ ಬಂದು ಎರಡು ಕಾಲ ದಿನಕ್ಕೆ ಚೇಂಜ್ ಆಗಿಬಿಡುತ್ತೆ ಅದರಿಂದ ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಓವರಾಲ್ ಓಕೆ ಮಕರ ರಾಶಿಯವ್ರಿಗೂ ಚೆನ್ನಾಗಿದೆ ಇನ್ನು ಕುಂಭರಾಶಿಯವ್ರಿಗೆ ಒಂದು ಸ್ವಲ್ಪ ನೆಗೆಟಿವ್ ಕಾಣ್ತಾ ಇದೆ ನನಗೆ ಯಾಕೆ ಕಾರಣ ಅಂತಂದರೆ ರಾಶ್ಯಾಧಿಪತಿ ಅವನು ಹೌಸ್ ಆಫ್ ಲಾಸಲ್ಲೇ ಇದ್ದಾನೆ ಅದಲ್ಲದೆ ಏನಪ್ಪ ಅಂತಂದರೆ ಏಳನೇ ಮನೆಯಲ್ಲಿ ರವಿ ಇರತಕ್ಕಂಥದ್ದು ಚಂದ್ರ ಇರತಕ್ಕಂಥದ್ದು ಬುಧ ಇರತಕ್ಕಂಥದ್ದು ಒಂದು ಸ್ವಲ್ಪ ನೆಗೆಟಿವ್ ಚಾನ್ಸಸ್ ಜಾಸ್ತಿ ಇರುತ್ತೆ ಕುಂಭರಾಶಿಯವರು ಹೊಸ ಪ್ರಯತ್ನ ಯಾವುದು ಮಾಡೋದು ಬೇಡ ಹೊಸದಾಗಿ ಏನೂ ಕೆಲಸ ಮಾಡೋದು ಬೇಡ ಸ್ವಲ್ಪ ಎಚ್ಚರಿಕೆಯಲ್ಲಿ ಯೋಚನೆ ಇರಲಿ ಅನುಭವಿಸ್ತನ್ನು ಕೇಳಿ ಯಾವುದೇ ಕೆಲಸ ಮಾಡಿ ಆ ಥರದ ನಿರ್ಧಾರಗಳು ಬೇಡ ಹೊಸ ಸಾಮಗ್ರಿಗಳು ಯಾವುದು ಖರೀದಿ ಮಾಡಬೇಡಿ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ತೊಗೊಳಕ್ಕೆ ಹೋಗಬೇಡಿ ಆಮೇಲೆ ಸ್ವಲ್ಪ ನೀರಿನಿಂದ ಗಂಡಾಂತರ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಕೊನೆಯದಾದಂಥದ್ದು ಮೀನರಾಶಿ ರಾಶ್ಯಾಧಿಪತಿ ಗುರು ಬಂದು ಹತ್ಯೆ ಮನೆಯಿರ್ತಾನೆ ಅವನು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗಾವಕಾಶಗಳೆಲ್ಲ ಹೊಸದೊಸ್ದಾಗಿ ಸಿಗ್ತಾ ಇರುತ್ತೆ ಸ್ವಲ್ಪ ಬಲವಾಗಿರುತ್ತೆ ಸುಖಸ್ಥಾನದಲ್ಲಿ ಶುಕ್ರನೂ ಇದ್ದಾನೆ ರಾಹು ಇದ್ದಾನೆ ಒಂಥರ ಕೆಟ್ಟೋದು
ಕೆಟ್ಟೋಗಿ ಒಳ್ಳೆ ಫಲ ಸಿಗತಕ್ಕಂತ ಯೋಗಗಳು ಏಳನೇ ಮನೆ ಶುದ್ಧಿ ಇರೋದ್ರಿಂದ ಮದುವೆ ವಿಚಾರಗಳಲ್ಲೂ ಕೂಡ ಅನುಕೂಲ ಇದೆ ಯೋಚನೆ ಇಲ್ಲ ಇನ್ನು ಲಾಭಾಧಿಪತಿ ಲಾಭದಲ್ಲಿ ಇರತಕ್ಕಂತ ಪ್ಲಸ್ ಪಾಯಿಂಟ್ ಭಾಗ್ಯಾಧಿಪತಿ ಆಗಿರತಕ್ಕಂತ ಕುಜ ಧನಸ್ಥಾನದಲ್ಲಿ ಇರತಕ್ಕಂತ ಮೀನ ರಾಶಿ ಅವರಿಗೆ ಎಕ್ಸಲೆಂಟ್ ಆಗಿರುತ್ತೆ ಅದ್ಭುತವಂತ ಯೋಗ ಮೀನ ರಾಶಿ ಅವರು ಪಡೆಯುತ್ತಾರೆ ನಾನು ಹೇಳ್ತೀನಿ ನೋಡಿ ನಾನು ಯಾವುದೇ ಸೋಶಿಯಲ್ ಮೀಡಿಯಾನ ನಾನು ನೇರವಾಗಿ ಕೈಯಿಟ್ಟು ಅಥವಾ ಬೆರಳಿಟ್ಟು ತೋರಿಸ್ತಾ ಇಲ್ಲ ನಿಮ್ಮನ್ನು ನಾನು ಕೆಟ್ಟದಾಗಿ ಬಿಂಬಿಸ್ತಾ ಇಲ್ಲ ಆದರೆ ಕೊಡುವಂಥ ಕರೆಕ್ಟ್ ಅಂತ ಮಾಹಿತಿನ ಪರ್ಫೆಕ್ಟಾಗಿ ಕೊಡಿ ಬೇಡ ಅಂತ ನಾನು ಹೇಳಲ್ಲ ಯಾಕಂದರೆ ನಾನೊಬ್ಬ ದೊಡ್ಡವನು ನಾನೊಬ್ಬನೇ ಜ್ಯೋತಿಷಿ ಅಂತ ಹೇಳೋಕ್ಕಾಗಲ್ಲ ಮರಕ್ಕಿಂತ ಮರ ತುಂಬ ದೊಡ್ಡದಾಗಿರುತ್ತೆ ಹಾಗಾಗಿ ನೀವು ಕೊಡುವಂಥ ಒಂದು ಅನಾಲಿಸಿಸ್ ಮೇಲೆ ಎಷ್ಟೋ ಜನ ಮುಗ್ಧ ಜನರು ಈ ಜ್ಯೋತಿಷ್ಯವನ್ನು ದೇವರನ್ನು ಭಗವಂತನನ್ನು ನಂಬಿರ್ತಕ್ಕಂಥವ್ರು ಜ್ಯೋತಿಷಿಗಳನ್ನು ನಂಬಿರ್ತಕ್ಕಂಥವ್ರು ಎಷ್ಟೋ ಜನ ನೀವು ಹೇಳಿದ್ಮೇಲೆ ಹೌದಾ ಓ ಈ ರಾಶಿಯವರು ತುಂಬ ಚೆನ್ನಾಗಿರುತ್ತೆ ಹಾಗಾದ್ರೆ ನಾನು ವ್ಯಾಪಾರ ಶುರು ಮಾಡೋಣ ವ್ಯಾಪಾರ ಶುರು ಮಾಡಿ ಅವ್ರ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ನಿಜವಾಗ್ಲೂ ಕೆಟ್ಟ ಪ್ರಾಬ್ಲಮ್ ಇತ್ತಂದರೆ ಅವ್ರು ದುಡ್ಡು ಲಾಸ್ ಮಾಡ್ಕೊತಾರೆ ಏನಾದರೂ ಸಮಸ್ಯೆ ಮಾಡ್ಕೊತಾರೆ ವೀಕ್ಷಕರೇ ದಯವಿಟ್ಟು ಈ ಥರದ್ದನ್ನು ನೀವು ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಸೋಷಿಯಲ್ ಮೀಡಿಯಾವ್ರು ನೀವು ಪೋಸ್ಟ್ ಮಾಡೋದ್ರಲ್ಲಿ ಯಾರಾದರೂ ಇದ್ದರೆ ನನ್ನ ಈ ಒಂದು ವಿಡಿಯೋನ ಯಾರನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋಂಥವ್ರು ನೋಡಿದ್ರೆ ದಯವಿಟ್ಟು ನೀವು ಈ ಥರದ ಆಸೆಗಳನ್ನು ಭಯವನ್ನು ಜನರಿಗೆ ಹುಟ್ಟಿಸ್ಬೇಡಿ ನಾವಿರೋದು ಎಜುಕೇಟ್ ಮಾಡೋದಕ್ಕೆ ನಾವು ಜನರು ತೆಗೆದಿರ್ತಕ್ಕಂಥ ಭಯವನ್ನು ದೂರ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ಸಮಸ್ಯೆಗಳಲ್ಲಿ ಉಂಟಾಗಬಾರ್ದು ನಮ್ಮಿಂದ ಅವರಿಗೆ ಸಮಸ್ಯೆಗಳು ಬರಬಾರ್ದು ಇದು ಮೂಲ ನನ್ನ ಉದ್ದೇಶ ಹಾಗಾಗಿ ಟ್ರಯಾಂಗಲ್ ಆಗಿ ಹೇಳೋದಾದರೆ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ವಿಶೇಷವಾಗಿ ಮೀನರಾಶಿ ಈ ಮೂರು ರಾಶಿಗಳಿಗೆ ನಿಜವಾಗಲೂ ಚೆನ್ನಾಗಿದೆ ನಾನು ಸುಳ್ಳು ಹೇಳೋಂಥದ್ದಿಲ್ಲ ತುಂಬ ಚೆನ್ನಾಗಿರ್ತೀರ ಆಷಾಢ ಮುಗಿದ ಮೇಲೆ ಶ್ರಾವಣ ಅರ್ಧ ಆದಮೇಲೆ ಭಾಳ ಚೆನ್ನಾಗಿರ್ತೀರ ಅಂತಂದರೆ ನೀವು ನಾನು ನನ್ನ ಪ್ರಕಾರ ನಿಮ್ಮದು ಅದನ್ನು ಕೂಡ ಡೇಟ್ ವೈಸು ಹೇಳೋದಾದರೆ ಆಗಸ್ಟ್ 19th ನಂತರ ಅಂದರೆ ಆಗಸ್ಟು 3ನೇ ತಾರೀಕು ಪೌರ್ಣಮಿ ಬರುತ್ತೆ ಆಗಸ್ಟ್ 3 ನಂತರ 19th ಒಳಗಡೆ ತುಂಬ ಒಳ್ಳೆಯ ಶುಭ ಫಲಗಳಿದೆ ನಾನು ಈ ಮೂರು ರಾಶಿಗೆ ಹೇಳ್ತಿದ್ದೀನಿ ಪರಿಹಾರ ಅಂತಕ್ಕಂಥದ್ದೇನು ಬೇಡ ಯಾವುದೇ ಕಾರಣಕ್ಕೂ ನೀವು ಬೇಸಿಕ್ ಅಸ್ಟ್ರಾಲಜಿನ ಪ್ರಿಫರ್ ಮಾಡಿ ನಿಮ್ಮ ಲೈಫಲ್ಲಿ ಡಿಸಿಷನ್ ತೊಗೊಂಬಿಡಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ವೀಕ್ಷಕರೇ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಗ್ರಹಣದ ನಂತರ ಈ ಮೂರು ರಾಶಿಗಳು ಚೆನ್ನಾಗಿರುತ್ತೆ ಬೇರೆ ರಾಶಿಗೆ ಏನು ಕೆಟ್ಟದ್ದೇನಿಲ್ಲ ಯಾವುದು ಕೆಟ್ಟದಾಗಿರುತ್ತೋ ಅಂತ ಅಂದ್ಕೊತಿರೋ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಜಪವನ್ನು ಧ್ಯಾನವನ್ನು ಪ್ರಾರ್ಥನೆಯನ್ನು ಅರ್ಚನೆಯನ್ನು ಮಾಡಿಸಿ ಸಾಕಿ ನೀನು ಬೇಡ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು